ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬಹು ದುಬಾರಿಯಾಗಿದ್ದ ವ್ಯವಹಾರಗಳು ರಿಪ್ರಿನ್ಸ್ ಪುಟ ತ್ರೀ ತ್ರೀ ಟೂ ಫೈವ್ ಪುಟದ ಸಂಖ್ಯೆ ನೂರ ನಲವತ್ತೈದು ನೂರ ನಲವತ್ತ ಆರು ಈ ಪಾಠದಲ್ಲಿ ನಿರೂಪಿಸಿರುವಂತೆ ಸ್ನಾನಿಕನಾದ ಯೋಹಾನನ ತಲೆ ಒಯ್ಯಲ್ಪಟ್ಟಾಗ ಆತನು ಸೆರೆಯಲಿದ್ದು ಸುಮಾರು ಒಂದು ವರ್ಷ ಕಳೆದಿತ್ತು ಆತನು ಕೇವಲ ಸುಮಾರು ಒಂದು ವರ್ಷದವರೆಗೆ ಉಪದೇಶ ಮಾಡುತ್ತಿ ಮಾಡಿದ್ದನಾದರೂ ಅಷ್ಟು ಸಮಯದಲ್ಲಿಯೇ ಪ್ಯಾಲೆಸ್ತೀನಾ ದೇಶದಲ್ಲೆಲ್ಲ ಸ್ಪಷ್ಟವಾಗಿ ಗಹನವಾದ ಪರಿಣಾಮ ಬೀರಿದ್ದನು ಹೀಗಾಗಿಯೂ ತಾನು ಬಯಸಿದ ಉದ್ದೇಶವನ್ನು ನೆರವೇರಿಸುವುದರಲ್ಲಿ ಗಮನಾರ್ಹವಾಗಿ ಸೋತಿದ್ದನು ಅಂದರೆ ಜನರು ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಕುಗ್ಗಿಸಿಕೊಳ್ಳುವುದರ ಮೂಲಕವಾಗಿ ಮೆಸ್ಸಿಯನನ್ನು ಸ್ವೀಕರಿಸಿಕೊಳ್ಳಲು ಅವರ ಹೃದಯಗಳನ್ನು ಸಿದ್ಧಪಡಿಸುವುದರಲ್ಲಿ ವಿಫಲನಾಗಿದ್ದನು ಆತನು ಮಾಖೇರಾ ಕೋಟೆಯ ಒಂದು ನೆಲಮಾಳಿಗೆಯ ಸೆರೆಮನೆಯಲ್ಲಿ ಬಂಧಿತನಾಗಿದ್ದಾನೆಂದು ಜೋಸೆಫಸ್ಸನು ಅಭಿಪ್ರಾಯಪಟ್ಟಿರುವನು ಗೀಕೆ ಎಂಬಾತನು ಆ ನೆಲಮಾಳಿಗೆಯ ಸೆರೆಮನೆಯ ವಿಷಯವಾಗಿ ತನ್ನ ಅಭಿಪ್ರಾಯವನ್ನು ಈ ಮಾತಿನಲ್ಲಿ ಹೇಳಿರುವನು ಬಹುಶಃ ಅದು ನಾನು ಗಾಜಾದಲ್ಲಿ ನೋಡಿದ್ದ ಕಬ್ಬಿಣದ ಸರಳುಗಳಿಂದ ಮಾಡಿದ ಪಂಜರದಂತಿದ್ದು ಅದಕ್ಕೆ ಬಂಧಿತನ ಮಿತ್ರರು ಆಹಾರದೊಂದಿಗೆ ಅಥವಾ ಮಾತನಾಡಲು ಬರಬಹುದಾಗಿದ್ದಾದರೂ ಅಲ್ಲಿ ಜೀವಿಸಿರಲು ಅಥವಾ ಮಲಗಲು ಕಲ್ಲು ಹಾಸಿನ ನೆಲವನ್ನು ಬಿಟ್ಟರೆ ಬೇರೆ ಯಾವ ವಿಧವಾದ ಸೌಕರ್ಯಗಳು ಏರ್ಪಾಡುಗಳು ಇರಲಿಲ್ಲ ಹೀಗಿರಲು ಇದು ತನ್ನ ಶಿಷ್ಯರನ್ನು ಏಸುವಿನ ಬಳಿಗೆ ಕಳುಹಿಸಿ ಬರಬೇಕಾದವನು ನೀನು ಅಥವಾ ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ವಿಚಾರಿಸಿದ್ದುದರಲ್ಲಿ ಯೋಹಾನನಿಗಿದ್ದ ಕುಶಲತೆಯ ಬಗ್ಗೆ ವಿವರಣೆ ನೀಡುತ್ತದೆ ನಮ್ಮ ದೃಷ್ಟಿಯಲ್ಲಿ ಯೋಹಾನನು ತಂದೆಯು ಉದ್ದೇಶಿಸಿದ್ದ ಕಾರ್ಯವನ್ನು ನೆರವೇರಿಸಿದ್ದನಾದರೂ ತನಗಾದ ಅನುಭವಗಳು ತನಗೆ ಒಂದು ವಿಧದಲ್ಲಿ ನಿರಾಶೆಯನ್ನು ಉಂಟು ಮಾಡಿರಬಹುದೆಂಬುದಕ್ಕೆ ನಾವು ಆಶ್ಚರ್ಯಪಡಬೇಕಿಲ್ಲ ನಮಗೆ ಇದು ಒಂದು ಪಾಠವಾಗಿ ಪ್ರಯೋಜನಕಾರಿಯಾಗಬಹುದು ನಾವು ಸಹ ನಮ್ಮ ಕೆಲಸವನ್ನು ಕರ್ತನೆಗೆಂದು ನಂಬಿಗಸ್ತಿಕೆಯಿಂದ ನಿರ್ವಹಿಸಿ ಫಲಿತಾಂಶವನ್ನು ಆತನ ಹಸ್ತಗಳಿಗೆ ಒಪ್ಪಿಸಿ ಅಂತ್ಯದಲ್ಲಿ ತನ್ನ ಕೃಪಾಪೂರ್ಣನಾದ ಕೃಪ್ ಕೃಪಾಪೂರ್ಣವಾದ ಉದ್ದೇಶಗಳು ನೆರವೇರಲು ಎಲ್ಲ ಕಾರ್ಯಗಳು ಮಾರ್ಪಡಿಸಲು ಆತನಿಗಿರುವ ಜ್ಞಾನ ಸಾಮರ್ಥ್ಯಗಳಲ್ಲಿ ನಾವು ಬರ ಭರವಸದಿಂದಿರಬೇಕು ಕವಿಯು ಈ ಮಾತುಗಳು ಯೋಹಾನನಿಗೂ ಹಾಗೂ ಇತರ ಹಲವು ನಂಬಿಗಸ್ಥರಾದ ಆತ್ಮಗಳಿಗೂ ಯುಕ್ತವಾಗಿರುವುದು ನಾವು ಜೀವಿಸುವುದು ಕ್ರಿಯೆಗಳ ಮೂಲಕವಾಗಿ ವರ್ಷಗಳ ಎಣಿಕೆಯಲ್ಲಿರದು ಅದು ಆಲೋಚನೆಯಲ್ಲಿರದು ಉಸಿರಾಡುವ ಉಸಿರಾಡುವುದರಲ್ಲಿರದು ಭಾವನೆಗಳಲ್ಲಿರದು ಅಂಕೆ ಸಂಖ್ಯೆಗಳಲ್ಲಿರದು ಆತನು ಬಹುವಾಗಿ ಜೀವಿಸುವುದು ಬಹುವಾಗಿ ಆಲೋಚಿಸುವುದರಲ್ಲಿಯೂ ಘನವಾದುದನ್ನು ಅನುಭವಿಸುವುದರಲ್ಲಿಯೂ ಅತ್ಯುತ್ತಮವಾಗಿ ನಡೆಯುವುದರಲ್ಲಿಯೂ ಇರುವುದು ಇಂಥ ಜೀವಿತವು ದೀರ್ಘಕಾಲದ್ದಾಗಿದ್ದು ಜೀವಿತದ ಮಹತ್ತರ ಗುರಿಯ ಬಗ್ಗೆ ಉತ್ತರಿಸುವುದು ಯೋಹಾನನ ಮತ್ತು ಆತನಿಗೆ ಛಾಯೆಯಾಗಿರುವ ಎಲಿಯನ ನಡುವೆ ಒಂದು ಗಾಢವಾದ ಹೋಲಿಕೆ ಇರುವ ಹಾಗೆಯೇ ಯೋಹಾನನ ಮತ್ತು ನಿಜರೂಪದಲ್ಲಿನ ಮಹಾ ಎಲಿಯನಾದ ನಂಬಿಗಸ್ಥರಾದ ಕ್ರೈಸ್ತ ಸಭೆಯ ಅನುಭವಗಳಿಗೂ ಒಂದು ಸುದೀರ್ಘವಾದ ಹೋಲಿಕೆಗಳಿರುವುದು ಎಲಿಯನು ಅಹಾಬನ ಬಳಿಯಿಂದ ಓಡಿ ಹೋದಾಗ್ಯೂ ಆತನ ಜೀವವನ್ನು ತೆಗೆಯ ಬಯಸಿದ ನಿಜವಾದ ಹಿಂಸಕಿಯು ಇಜಬೆಲಾಗಿದ್ದಳು ಹೀಗೆ ಯೋಹಾನನು ಎರೋದಿನಿಂದ ಸೆರೆಗೆ ಹಾಕಲ್ಪಟ್ಟು ಕಡೆಯಲ್ಲಿ ತಲೆ ಹೊಯ್ಯಿಸಿಕೊಂಡರೂ ಆತನ ನಿಜವಾದ ವಿರೋಧಿಯು ಎರೋದನ ಹೆಂಡತಿಯಾದ ಎರೋದ್ಯಳಾಗಿದ್ದಳು ಇದರಂತೆಯೇ ಮಹಾ ಎಲಿಯನಾಗಿರುವ ಶರೀರದಲ್ಲಿರುವ ನಂಬಿಗಸ್ಥರಾದ ಕ್ರಿಸ್ತನ ದೇಹವಾಗಿರುವವರು ನಾಗರಿಕ ದೇಶ ಅಧಿಕಾರಿಗಳಿಂದ ಹಿಂಸೆಯನ್ನು ಅನುಭವಿಸಿದ್ದು ಇನ್ನು ಮುಂದೆಯೂ ಹಿಂಸೆಯನ್ನು ಅನುಭವಿಸು ಅನುಭವಿಸಲಿರುವವರಾದರೂ ಈ ನಾಗರಿಕ ಆಡಳಿತ ಅಧಿಕಾರಿಗಳ ಹಿಂದಿರುವ ನಿಜವಾದ ಹಿಂಸಕರು ನಿಜವ ನಿಜ ನಿಜ ರೂಪದ ಇಸೆಬೀಳಲಾಗಿರುವಳು ಅದು ನಿಜರೂಪದ ಯರೋದ್ಯುಳು ಆಗಿದ್ದು ಲೋಕದ ಸಹಕಾರಗಳೊಂದಿಗೆ ಅನೈತಿಕವಾಗಿ ಸಂಬಂಧ ಹೊಂದಿರುವ ಹೆಸರಿಗಾಗಿ ಕ್ರಿಸ್ತನಿಗೆ ಮೊದಲಗಿತ್ತಿಯಾಗಿರುವ ಹೆಸರಿನ ಕ್ರೈಸ್ತ ಸಭೆ ಸತ್ಯವೇದ ವಿದ್ಯಾರ್ಥಿಗಳೆಲ್ಲರೂ ಇದರ ಹೋಲಿಕೆಗಳನ್ನು ನಿರ್ದಿಷ್ಟವಾಗಿ ಅರ್ಥ ಮಾಡಿಕೊಂಡಿರುವರಾದರೂ ಅಥವಾ ಇಲ್ಲವಾದರೂ ಪ್ರಕಟಣಾ ಗ್ರಂಥದಲ್ಲಿರುವ ಈ ಮತಭ್ರಷ್ಟತೆಯ ವಿವಿಧ ಚಿತ್ರಣಗಳನ್ನು ಅವರು ಗುರುತು ಮಾಡಿಕೊಂಡಿರುವರು